ಹಲೋ ಎಲ್ರಿಗೂ ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡಿ, ಇಲ್ಲಿ ರೋಡಲ್ಲಿ ಹೋಗ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಡೈಲಿ ನನ್ನ ಫೇಸ್ ನೋಡಿ ನೋಡಿ ಬೋರ್ ಆಗಿರುತ್ತಲ್ಲ, ಅದಕ್ಕೆ ಇವತ್ತು ಹೊಸ ಮುಖಗಳು ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಇವತ್ತು ಇನ್ನೂ ಒಂದಷ್ಟು ಜನ ಬರ್ತಾ ಇದ್ದಾರೆ, ಫ್ರೆಂಡ್ಸು ಅವರೆಲ್ಲ. ಇನ್ನು ಕೆಲವರು ಮುಂದೆ ಹೋಗ್ತಾ ಇದ್ದಾರೆ. ಸೊ ಯೂಶ್ವಲಿ ಹೆಂಗಂದರೆ, ಎಲ್ಲರೂ ಒಂದೊಂದು ಅವ್ರವ್ರದ್ದೇ ಒಂದು ಕಂಫರ್ಟ್ ಝೋನು, ಅವ್ರದ್ದೇ ಒಂದೊಂದು ಗ್ರೂಪಲ್ಲಿ ಊಟ ಮಾಡ್ತಾ ಇರ್ತಾರೆ. ಬಿಗ್ ಬಾಸ್ ಅಲ್ಲಿ ಇರುತ್ತಲ್ಲ ಗುಂಪುಗಾರಿಕೆ, ಆ ತರ ಏನಲ್ಲ, ಜಸ್ಟ್ ಅವ್ರವ್ರದ್ದು ಒಂದು ಕಂಫರ್ಟ್ ಝೋನ್ ಇದೆ. ಬಟ್ ಎಲ್ಲರೂ ಅಷ್ಟೇ, ತುಂಬಾನೇ ಚೆನ್ನಾಗಿದ್ದೀವಿ. ಸೊ ಎಲ್ಲರೂ ಅವ್ರ ಗ್ರೂಪ್ ಜೊತೆ ಊಟಕ್ಕೆ ಹೋಗ್ತಾರೆ. ಇವತ್ತು ಇನ್ನೇನು, ನಾನು ಆಲ್ಮೋಸ್ಟ್ ಕೆಲಸ ಬಿಡ್ತಾ ಇದ್ದೀನಲ್ಲ, ಸೊ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ನಮ್ಮ ಆಫೀಸ್ ಹತ್ರ ಒಂದು ಗುಂಡಪ್ಪ ಬಿರಿಯಾನಿ ಅಂತ ಇದೆ, ತುಂಬಾನೇ ಫೇಮಸ್, ತುಂಬಾನೇ ರಶ್ ಇರುತ್ತೆ. ಅದಕ್ಕೆ ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇನ್ನು ಕೆಲವರು ಅಲ್ಲಿಂದೆ ಬರ್ತಾ ಇದ್ದಾರೆ. ಇಲ್ಲಿ ನೋಡಿ, ನವ್ಯ ಇಲ್ಲಿದ್ದಾಳೆ. ಊಟ ಹೆಂಗಿರುತ್ತೆ, ಏನು ಕತೆ ಅಲ್ಲೆಲ್ಲ ತೋರಿಸ್ತೀನಿ. ಮತ್ತು ಇವರಿದಾರಲ್ಲ ಅಕ್ಕಬುಕ್ರೆಲ್ಲ, ನನ್ನ ಮಿಸ್ ಮಾಡ್ಕೊತಾರ ಇಲ್ವಾ, ಅದನ್ನೆಲ್ಲ ಕೇಳ್ತೀನಿ. ಸುಮ್ಮನೆ ಡವ್ ಮಾಡ್ತಾ ಇದ್ದಾರೆ. ಸೊ ಅಲ್ಲಿ ಹೋಗ್ಬಿಟ್ಟು ಊಟ ಹೆಂಗಿದೆ ಏನು ಅಂತ ತಿನ್ಕೊಂಡು ಮಾತಾಡೋಣ. ಅಲ್ಲೋಗಿ ಸಿಗ್ತೀನಿ, ಬನ್ನಿ. ನೋಡಿ, ಇಲ್ಲಿ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಇವರು ಡ್ರೋನೇಶ್, ಪ್ರಶಾಂತ್, ಗಂಗಾಧರ್. ಸೊ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ನಾನು ಕೆಲಸ ಬಿಡ್ತಿದ್ದೀನಲ್ಲ, ಇವರಿಗೆಲ್ಲ ಏನು ಅನ್ನಿಸ್ತಿದೆ ಏನು ಕತೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡಿಸ್ತೀನಿ, ವೆಯ್ಟ್ ಮಾಡಿ. ಸೊ ಏನು ಕೆಲಸ ಬಿಡ್ತಿದ್ದೀನಿ ಏನು ಕತೆ ಅದನ್ನೆಲ್ಲ ನಾನು ಈ ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ ಏನಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಯೂಶ್ವಲಿ ನಾವು ಜಾಸ್ತಿ ಬಾಕ್ಸೇ ತೊಗೊಂಬಂದು ತಿಂತೀವಿ. ಇಲ್ಲಿ ಚೆನ್ನಾಗಿರುತ್ತೆ, ಸರಿ ಒಂದಿನ ತಿನ್ನೋಣ ಅಂತೇಳಿ ಬಂದಿದ್ದೀವಿ. ನೋಡಿ ಈ ಥರ ಇದೆ ಗುಂಡಪ್ಪ, ಒಳಗಡೆ ಹೋಗ್ಬಿಟ್ಟು ನೋಡೋಣ. ಸಿಗ್ತಾ ಜಾಗ, ಹಾಯ್ ಭೂಪಿ, ಹಾಯ್, ತೋರ್ಸಾಯ್ತು ಬಿಡಿ ನಿಮ್ನ. ಎಲ್ಲ ಎಲ್ಲ ಆಸ್ತಾ ಇದ್ದಾರೆ, ಏನ್ ಬೇಕು ಹೇಳ್ರಪ್ಪ. ನಮಗೆ ಮಾಂಸ ನೋಡ್ರೆ ಕಣ್ಣಲ್ಲಿ ನೀರು ಬರುತ್ತೆ, ನಿಮಗೆ ಮಾಂಸ ನೋಡ್ರೆ ಬಾಯಲ್ಲಿ ನೀರು ಬರುತ್ತೆ, ಇಷ್ಟೇ ವ್ಯತ್ಯಾಸ. ಸೊ ಇವಾಗ ಊಟಕ್ಕೆಲ್ಲ ರೆಡಿ ಆಗಿ ಕೂತಿದೀವಿ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವು ಆಗಿದೆ. ಊಟ ಮಾಡಿ ಮೂರು ದಿನ ಆಯ್ತಣ್ಣ, ಏನಿದ್ರೆ ಆಕಣ್ಣ. ಇವಳು ಬಿರಿಯಾನಿ ತಿನ್ನಕ್ ರೆಡಿ ಆಗಿದ್ದಾಳೆ, ಮಾತಾಡಿ ಅಂದ್ರೆ ಫಸ್ಟ್ ತಿನ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಸೊ ಇವಾಗ ನಾನು ಕೆಲಸ ಬಿಡ್ತಿದ್ದೀನಲ್ಲ, ಏನ್ ಅನಿಸ್ತಿದೆ, ಖುಷಿ ಆಗ್ತಿದೆ? ತುಂಬಾ ಮಿಸ್ ಮಾಡ್ಕೋತೀನಿ ನಿಮ್ನ. You are like wondering of our team. So I miss you so much. ನಾವು ಮಾಡ್ತಾವೆ ಹೋದ್ರೆ ಸಾಕು, ತಲುಗಿದ್ರೆ ಸಾಕು ಅನ್ನಂಗಾಗಿದೆ. ಅದೇ ಅಕ್ಕೋ, ನಿನಗೆ ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ನಿರು. ನಿಂಗೇನ್ ಅನಿಸ್ತಿದೆ ನವ್ಯ? ತುಂಬಾ ಮಿಸ್ ಮಾಡ್ಕೋತೀನಿ ನಿನ್ನ, ಮತ್ತೆ ನಾನು ನೀವು ಜೊತೆ ಎಲ್ಲ ಹೊರಗಡೆ ಹೋಗಿದ್ದು, ಮತ್ತೆ ಮಿಸ್ ಮಾಡ್ಕೋತೀವಿ ನಿನ್ನ. ಅಷ್ಟೇನಾ? ನೋಡಿ ಜಾಸ್ತಿ ಏನ್ ಮಾತಾಡ್ತಿಲ್ಲ. ಸೊ ಇಲ್ಲಿ ನಮ್ಮ ಹುಡುಗರನ್ನ ಕೇಳೋಣ. ಗಣಿ, ಕೆಲಸ ಬಿಡ್ತಾ ಇದೀನಲ್ಲ, ಏನು ಖುಷಿ ಆಗ್ತಾ ಇದೆಯಾ? ನಂಗೆ ತುಂಬಾ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಡೋಂಟ್ ಕೇರ್ ದೆನ್ ವೈ ಕಣ್ಣೀರ್? ಸಮಾಧಾನ ಮಾಡ್ಕೊಡಿ. ಏನಿಲ್ಲ, ಒಳ್ಳೇದಾಗ್ಲಿ, ಕೆಲಸ ಬಿಟ್ಟು ಇನ್ನು ಯೂಟ್ಯೂಬ್ ಚೆನ್ನಾಗಿ ಬೆಳಿಲಿ, ಇದೆ ನಮ್ಮ ಏನದು ಆಶೀರ್ವಾದ ಅಲ್ಲ, ಆಶಾಶನ ಏನು ಹೇಳ್ತಾರೆ ಅವ್ನ ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಏನಲ್ಲ. ಇಲ್ಲಪ್ಪ, ತುಂಬಾ ದುಃಖ ಆಗ್ತಿದೆ, ಯಾಕಂದ್ರೆ ನಗಾಡ್ಸೋರು ಯಾರು ಇಲ್ಲ, ಮತ್ತೆ ಬೇರೆ ಬೇಗ ಬಂದು ಮಾತಾಡ್ಸೋ ಜನ ಕಮ್ಮಿ ಆಗಿದ್ದಾರೆ. ಸೊ ನಿಮ್ಮ ಕೆಲಸ ಬಿಟ್ಟ ಆಮೇಲೆ ಯೂಟ್ಯೂಬ್ ಒಂದ್ ಸ್ವಲ್ಪ ಇಂಪ್ರೂವ್ ಆಗ್ಲಿ, ಒಳ್ಳೆ ಡೆವಲಪ್ ಆಗ್ಲಿ, ನಿಮ್ದೇ ಇನ್ನೊಂದು ಚಾನೆಲ್ ಓಪನ್ ಮಾಡಿ. ಹಾಯ್ ನೋಡಿ, ಫಸ್ಟ್ ತಿನ್ಬೇಕು, ಊಟ ಇಸ್ ಇಂಪಾರ್ಟೆಂಟ್. ಯಾಕಣ ಸಣ್ಣ ಆಗ್ಬಿಟ್ಟಿದ್ಯಾ ಅಣ್ಣ? ಏನ್ ಹೇಳೋದು, ಮಿಸ್ ಮಾಡ್ಕೋತೀವಿ ಸ್ವಲ್ಪ ಆಗತ್ತೆ. ಆಲ್ ದ ಬೆಸ್ಟ್, ನಮ್ಮ ಭೂಪಣ್ಣ ಮಾತಾಡ್ತಾರಂತೆ, ಕೊಡ್ತೀನಿ. ಥ್ಯಾಂಕ್ ಯು.
ಅಷ್ಟೇ. ಶಶಿ ತಗೊಳ್ಳಿ. ಶಶಿ ಎಲ್ರಿಗೂ ನಮಸ್ಕಾರ. ನಮ್ಮ ಫ್ರೆಂಡ್ ಬಿಡ್ತಿರೋದು ನಮಗೆ ತುಂಬಾ ಬೇಜಾರಿನ ವಿಷಯ ಆಗಿದೆ. ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬನ್ನಿ, ಭೇಟಿ ಆಗೋಣ. ನಮಸ್ಕಾರ. ಶಶಿ ನೋಡಿ, ನನ್ನ ಇನ್ಸ್ಪೈರ್ ಆಗಿ ಅವರು ಕೆಲಸ ಬಿಡ್ತಾ ಇದ್ದಾರೆ. ಈ ಹುಡುಗ ತುಂಬಾ ನಾಚ್ಕೋತಿದ್ದಾನೆ ನೋಡಿ. ರೋಷನ್ ನಾನ್ ಮೆಟರ್ನಿಟಿ ಲೀವ್ ಹೋಗಿದ್ದಾಗ ಬಂದಿರೋದು. ನಾನಾದ್ರೆ ಚೆನ್ನಾಗಿ ಮಾತಾಡ್ತಾನೆ, ಬಟ್ ಇಲ್ಲಿ ತುಂಬಾ ನಾಚ್ಕೊಂತ ಇದ್ದಾನೆ. ಯಾಕಂದ್ರೆ ಈಗ ಯಾರಾದ್ರೂ ನಮ್ ಸಬ್ಸ್ಕ್ರೈಬರ್ಸ್ ಹುಡುಗಿರೆಲ್ಲ ನೋಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ನಿಂಗೆ ಮುಂದೆ ತುಂಬಾ ತೊಂದ್ರೆ ಐತೆ ಕಣ್ಲ. ಬೇಕಾದಾಗ್ಲಿ ಕಣ, ಪತ್ತಲ್ ಹೆಂಗ್ಸಿರ್ಬೇಕಷ್ಟೇ. ನೀ ಏನು ಹೇಳು ಬೇಡ, ನಾ ಬೇರೆ ಕೇಳುದು ಇಲ್ಲ. ನೋಡಿ, ಊಟ ಬಂದಿದೆ, ಬಿರಿಯಾನಿ ಬಂದಿದೆ, ತಿನ್ಬಿಟ್ಟು ಈ ಅಪ್ಪ ನೋಡಿ ಪಾಪ ವೆಜಿಟೇರಿಯನ್ ಹೇಳ್ಕೊಂಡು ಬಂದಿದ್ದೀವಿ ಇಲ್ಲಿ, ಬಾಕ್ಸ್ ತಗೊಂಡು ಬಂದಿದ್ದಾರೆ. ಬಿರಿಯಾನಿ ತಿಂದು ಆಮೇಲೆ ಸಿಗ್ತೀನಿ. ಸಕಾಲ ಕಾಣಿಸ್ತಾ ಇದೆ, ಇದೆ. ಸೊ ಇವಾಗ ಇಲ್ಲಿ ಕುಷ್ಕ ತಗೊಂಡಿದ್ದೀವಿ, ಅದಕ್ಕೆ ಇಟ್ಕೊಟ್ಟಿದ್ದಾರೆ. ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಾನು ಬಂದು ತುಂಬ ದಿನ ಆಗಿದೆ. ಬಿಸಿಗುರು ಸಕತ್ ಬಿಸಿ ಇದೆ. ಸೊ ಒಂದು ಬೈಟು ತಿನ್ನೋಣ ಫಸ್ಟ್. ತಗೊಳ್ಳಿ ಅದು ಮೂರು ನಿನಗೆ, ಎಲ್ಲರಿಗೂ ಮೂರು. ಸಕ್ಕತ್ತಾಗಿದೆ. ಯಾವಾಗಲೂ ಅಷ್ಟೇ, ನಮಗೆ ಬಿರಿಯಾನಿ ಕುಷ್ಕ ಏನಾದರೂ ಆಗಿರಲಿ ಫಸ್ಟ್ ಬೈಟ್ ತಿಂದ ತಕ್ಷಣ ಚೆನ್ನಾಗಿ ಅನಿಸಿದ್ರೆ ಸೂಪರ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಫುಲ್ ಹೊಟ್ಟೆ ಬೇರೆ ಹಸಿವಾಗಿದೆ, ತಿನ್ಬಿಟ್ಟು ಆಮೇಲೆ ಸಿಗ್ತೀನಿ. ಸೊ ಕುಷ್ಕ ಕಬಾಬು ಮತ್ತು ಏನಪ್ಪ ಇನ್ನೊಂದು ಚಿಲ್ಲಿ ಚಿಕನ್ ಎಲ್ಲ ತಿನ್ವಿ, ಸೂಪರಾಗಿತ್ತು. ಆ್ಯಕ್ಚುಲಿ ಹೆಂಗಂದರೆ ಕಬಾಬ್ ಅಂತೂ ಸೂಪರಾಗಿರುತ್ತೆ, ಬಿಸಿ ಬಿಸಿ ಅಲ್ಲೇ ತಿನ್ನಬೇಕು. ನಾನು ತುಂಬ ದಿನದಿಂದ ಸಂಜೆಗೆ ಹೇಳ್ತಿದ್ದೆ ಒಂದು ಸಲ ಕರ್ಕೊಂಬರ್ತೀನಿ ಅಂತ, ಬಟ್ ಕರ್ಕೊಂಡೇ ಬರೋಕ್ಕಾಗಿಲ್ಲ. ಡೆಫಿನೆಟ್ಲಿ ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀನಿ. ಈ ವಿಡಿಯೋ ನೋಡಿದ್ರೆ ಪಕ್ಕ ನನಗೆ ಬೈತಾನೆ ನಾನು ಒಂದು ಸಲ ಕರ್ಕೊಂಡೋಗಿಲ್ಲ ಅಂತ. ಕಬಾಬು ಚಿಲ್ಲಿ ಚಿಕನ್ ಎಲ್ಲ ಅಷ್ಟೇ ಸೂಪರಾಗಿತ್ತು. ಹೋಗಿ ಇವಾಗ ಕೆಲಸ ಮಾಡಬೇಕು, ಸ್ವಲ್ಪ ಹೊತ್ತು ಕೆಲಸ ಮಾಡಿಬಿಟ್ಟು ಆಮೇಲೆ ಲಾಗೌಟ್ ಆಗಿ ಮನೆಗೆ ಹೋಗ್ತೀನಿ, ಆಮೇಲೆ ಸಿಗ್ತೀನಿ. ಕೆಲಸ ಬಿಡ್ತಿದ್ದೀನಲ್ಲ, ಏನು ಅನ್ನಿಸ್ತಾ ಇದೆ? ಡೈಲಿ ಹಾಲು ತಂದುಕೊಡೋ ಕೆಲಸ ನಿಮ್ಮ ಕೈಯಲ್ಲಿ ಖುಷಿ ಆಗ್ತಿದೆಯಂತೆ ನೋಡು. ಏನಿಲ್ಲ, ನಮ್ಮ ಬಾಟಮ್ ಆಫ್ ಹಾರ್ಟ್ ಹೇಳ್ತಿದ್ದೀನಿ, ಒಂದು ಕವನ ರೆಡಿ ಮಾಡಿದ್ದೀನಿ ನಿಮಗೋಸ್ಕರ. ವಾವ್. ಓಕೆ, ಹೇಳ? ಹಾಂ ಹೇಳಿ. ಓಕೆ. ತಿಳಿಯದೆ ಪರಿಚಯವಾದೆ, ಅರಿಯದೆ ಹತ್ತಿರವಾದೆ, ಇರುಣಿ ದೂರವಾಗದೆ, ಆಕಾಶ ಭೂಮಿ ಸೂರ್ಯ ಎಲ್ಲರೂ ಇರುವವರೆಗೂ ನಮ್ಮನ್ನು ಮರೆಯದಿರಿ, ಮರೆತು ನಿರಾಶರಾಗದಿರಿ. ವಿ ವಿಶ್ ಯು ವೆರಿ ಗುಡ್ ಲಕ್ ಫಾರ್ ಯುವರ್ ಫ್ಯೂಚರ್, ಮಿಸ್ ಯು ಲಾಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಲಾಸ್ಟ್ ಡೇ ನೋಡಿ, ನಮ್ಮ ಹುಡುಗಿರು ಬೇಜಾರು ಮಾಡ್ಕೊಂಡಿದ್ದಾರೆ ಇಬ್ಬರೇ. ಅಳ್ಬೇಡಿ ಅಳ್ಬೇಡಿ, ಟಚ್ಚಲ್ಲಿ ಇರ್ತೀನಿ. ಸೊ ಮನೆಗೆ ಬನ್ನಿ, ಚೀಕು ನೋಡಕ್ಕೆ, ಕೈ ನೋಡಕ್ಕೆ, ಹಾಗೆ ನನ್ನ ನೋಡಕ್ಕೆ. ಆಯ್ತು, ನೀನೇ ಬಂದು ಬಾಣಂತನ ಮಾಡು. ಸೊ ಇವತ್ತು ಲಾಸ್ಟ್ ಡೇ, ಒಂಥರ ಬೇಜಾರಾಗ್ತಾ ಇದೆ, ಅದ್ರ ಜೊತೆ ಒಂಥರ ಖುಷಿನೂ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಚೀಕು ಜೊತೆ ಫುಲ್ ಡೇ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟು ಆಫೀಸಿಗೆ ಬರಲ್ಲ, ಅದೊಂಥರ ಈಗ ಮಂತ್ಲಿ ಸ್ಯಾಲ್ರಿ ಬರ್ತಾ ಇತ್ತು, ಡೈಲಿ ಬೆಳಗ್ಗೆ ಎದ್ದು ಬರೋದು ಅದೆಲ್ಲ ಅದೆಲ್ಲ ಮಿಸ್ ಮಾಡ್ಕೊತೀನಿ. ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಲ್ಲ ಅಷ್ಟೇ. ಸೊ ನೋಡಿ, ಇದೇ ನಮ್ಮ ಟೀಮು. ಆಫೀಸ್ ಒಳಗಡೆ ಎಲ್ಲ ವೀಡಿಯೋ ಮಾಡೋಕೆ ಅಲೋ ಇರೋದಿಲ್ಲ. ಸೊ ನಾನು ಲಾಸ್ಟ್ ಡೇ ಅಲ್ವ ಅಂತ ಹೇಳ್ಬಿಟ್ಟು ಜಸ್ಟ್ ನನ್ನ ಮೆಮೊರೀಸ್ಗೋಸ್ಕರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಇದು ನನ್ನ ಟೀಮು. ಸೊ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಏನಕ್ಕಪ್ಪ ಕೆಲಸ ಬಿಡ್ತಿದ್ದೀನಿ ಅಂತ ಹೇಳಿದ್ರೆ, ನಿಮಗೆಲ್ರಿಗೂ ಆಲ್ರೆಡಿ ಗೊತ್ತಿರೋಂಗೆ ನಮ್ಮ ಮನೆಯಲ್ಲಿ ಮಗು ನೋಡ್ಕೊಳ್ಳೋಕ್ಕೆ ಯಾರೂ ಇಲ್ಲ, ನಾನು ಸಂಜೆ ಇಬ್ಬರೇ ಇರೋದು. ತುಂಬಾ ಕಷ್ಟ ಆಗ್ತಿತ್ತು, ಏನಕ್ಕಂದರೆ ನಂದು ಬೆಳಗ್ಗೆ 8 to 5 ಇದ್ದಿದ್ದು ಆಫೀಸ್ ಟೈಮಿಂಗ್ಸು, ಅದು ವರ್ಕ್ ಫ್ರಮ್ ಹೋಮ್ ಆಪ್ಷನ್ ಎಲ್ಲ ಇಲ್ಲ, ಆಫೀಸ್ಗೆ ಹೋಗಬೇಕು. ಸೊ ನಾನು ಬೆಳಗ್ಗೆ ಎದ್ದು 6 ಗಂಟೆಗೇ ತಿಂಡಿ ಅಡುಗೆ ಎಲ್ಲ ಮಾಡ್ಕೊಂಡೋದ್ರೆ ಮಧ್ಯಾಹ್ನ ಬಂದು ಫೀಡ್ ಮಾಡೋಗ್ತಿದ್ದೆ. ಬಟ್ ನನಗೂ ಎವ್ರಿ ಡೇ ಬರೋದೊಂಥರ ಟಯರ್ಡ್ ಆಗ್ತಿತ್ತು, ಮತ್ತೆ ಮನೆಗೆ ಬಂದು ಅಡುಗೆ ಮಾಡೋದು, ಇವ್ರನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಿತ್ತು.
ಸೊ ಅದು ಅಲ್ಲದೆ ನನಗೆ ಮಕ್ಕಳಂದ್ರೆ ತುಂಬಾ ಇಷ್ಟ. ಯಾವುದಾದ್ರೂ ಮಕ್ಕಳಾಗಲಿ ತುಂಬಾ ಎತ್ಕೊಂಡು ಮುದ್ದಾಡಿ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಇನ್ನು ನನ್ನ ಮಗು ಅಂತ ಹೇಳಿದ್ರೆ ಇನ್ನು ಜಾಸ್ತಿನೇ ಪ್ರೀತಿ ಇರುತ್ತಲ್ವಾ. ಸೊ ಇಷ್ಟು ದಿನ ಅಂತೂ ಮಗು ನೆಪದಲ್ಲಿ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಗುಂಡಮ್ಮ ಆಗ್ಬಿಟ್ಟಿದ್ದೀನಿ. ಸ್ವಲ್ಪ ವೆಯ್ಟ್ ಲಾಸ್ ಕೂಡ ಮಾಡಬೇಕು. ಅದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಸದ್ಯಕ್ಕೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾರೆ. ಸೊ ಇವತ್ತು ನನ್ನ ಲಾಸ್ಟ್ ವರ್ಕಿಂಗ್ ಡೇ ಆಗಿರೋದ್ರಿಂದ ಈ ಕಾರ್ಪೊರೇಟ್ ಲೈಫಿಂದ ಸದ್ಯಕ್ಕೆ ಮುಕ್ತಿಗೊಳ್ತಾ ಇದ್ದೀನಿ. ಅದಕ್ಕೆ ಸಿಸ್ಟಮ್ಗೆ ಕೈ ಮುಗಿದ್ಬಿಟ್ಟು ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಇಷ್ಟು ದಿನ ಕೆಲಸ ಮಾಡ್ಕೊಂಡು ಬಂದಿದ್ದೆ, ಇನ್ನು ಮುಂದೆ ಲೈಫ್ ಹೆಂಗಿರುತ್ತೆ ಏನು ಅಂತ ನನಗೇನು ಐಡಿಯಾ ಇಲ್ಲ. ಸೊ ನೋಡೋಣ ಹೋಗ್ತಾ ಹೋಗ್ತಾ ವ್ಲಾಗಲ್ಲಿ. ಸೊ ನೀವು ಕೂಡ ನೋಡ್ತೀರ.